ಮನಸ್ಸು ಯಾವಾಗಲೂ ಚಿಂತೆಗೆ ಒಳಗಾಗಿರ್ತದೆ. ಅದಕ್ಕೊಂದು ಅದು ಚಟ, ಚಿಂತೆ ಮಾಡೋದು. ಇದು ಸಿಕ್ಕದಲ್ಲ, ಅದನ್ನು ಅನುಭವಿಸಲ್ಲ ಆ ಕ್ಷಣ, ಅದನ್ನು ಮಾಡೋದಿಲ್ಲ. ಇನ್ನು ಮುಂದೆ ಇದು 10 ನಿಮಿಷ ಇರ್ತದೆ, ಇದು ಹೋಗ್ತದಲ್ಲ ಅಂತ ಚಿಂತೆ. ಇರೋದನ್ನು ಅನುಭವಿಸಬೇಕು. ಹೋಗುವಾಗ ಹೋಗ್ತದಲ್ಲ, ಇರುವಾಗ ಇರೋದನ್ನು ಅನುಭವಿಸೋದು. 10 ನಿಮಿಷ ಅದಲ್ಲ, ಅಷ್ಟೇ ಅನುಭವಿಸೋದು. ಹೋಗ್ತದೆ ಅಂತ ಬಹಳ ತಲೆ ಕೆಡಿಸ್ಕೋಬಾರದು. ಯಾಕೆ? ಅದೇ ದುಃಖಕ್ಕೆ ಕಾರಣವಾಗ್ತದೆ. ಯಾರ ಜೀವನದಲ್ಲಿ ಕೂಡಿದ್ದು ಆಗಲಿಲ್ಲ? ವಾಲ್ಮೀಕಿ ಮಹರ್ಷಿ ಎಷ್ಟು ಸುಂದರ ಕಥಾ ಬರೆದಾರೆ, ಎಷ್ಟು ಅದ್ಭುತ ಕಥೆ. ಜಗತ್ತಿನಲ್ಲೆಲ್ಲ ಅತ್ಯಂತ ಸುಪ್ರಸಿದ್ಧವಾದ ರಾಮಕಥಾ, ರಾಮ ಸೀತಾ ಇಬ್ಬರು ಎಷ್ಟು ಅನ್ಯೋನ್ಯ, ಎಷ್ಟು ಅನ್ಯೋನ್ಯ. ಮೊದಲು ದೂರಿದ್ರು, ಲಗ್ನ ಆಯಿತು, ಕೂಡಿದರು, ಬಹಳ ಸ್ವಭಾವ ಒಂದೇ, ಪರಸ್ಪರ ಅತ್ಯಂತ ಅನ್ಯೋನ್ಯ ಪ್ರೇಮ, ಸೌಂದರ್ಯ, ಬುದ್ಧಿವಂತಿಕೆ, ಸಾತ್ವಿಕತೆ, ಗುಣಶೀಲತ, ಏನು ಬೇಕು ಮನುಷ್ಯನಲ್ಲಿ ಎಲ್ಲ ಇಬ್ಬರಲ್ಲೂ. ಆದರೆ ಏನು ಮಾಡೋದು, ಅರಣ್ಯದಲ್ಲಿ ಕೂಡಿದರು 14 ವರ್ಷ, ಆದರೆ ಬಂದು ಸುಖವಾಗಿ ಇರಕ್ಕಾಗಲಿಲ್ಲ, ಆಗಲಿದ್ರು. ಕಥೆ ಎದಕ್ಕೆ ಬರೋದಾರಂದ್ರೆ, ಅವಾಗೇನೇ ಆಗಲಿ ಇದು ಎಲ್ಲರ ಜೀವನದಲ್ಲಿಯೂ ನಡೆಯುವಂಥ ರಾಮಾಯಣ ಇದೆ. ರಾಮಾಯ ಸೀತಾದೇವಿಗೆ ಎಂಥ ಕನಸ, ಇನ್ನು 14 ವರ್ಷ ಮುಗೀತಾವ, ಅಯೋಧ್ಯೆಗೆ ಹೋಗ್ತೇವೆ, ಕಷ್ಟಗಳ ನಿವಾರಣೆ ಆದು, ಇನ್ನು ಆನಂದವಾಗಿ ಜೀವನ ಸಾಗಿಸಬಹುದು ಅಂತ ಕನಸ. ಪ್ರಪಂಚ ಪ್ರಾರಂಭ ಮಾಡುವಾಗ ಲಗ್ನ ಆಗಿ ಬಂದ ಬಳಿಕ ಅದ್ಭುತ ಕನಸಾಯಿತು. ಇನ್ನು ಸಿಂಹಾಸನ, ಮಹಾರಾಣಿ, ಮಹಾರಾಜ, ಏನ್ ಜೀವನ ಅಂತ ಕನಸ ಕಂಡವರು ಮ್ಯಾಕ್ ಕೂಡ್ಲಿಕ್ಕಾಗಲಿಲ್ಲ. ಕಲ್ಕೋಬೇಕು ಪುರಾಣಗಳಿಂದ. ಪುರಾಣದ ಕಥೆಗಳಂದ್ರೆ ಮನಃಶಾಸ್ತ್ರದ ಕಥೆಗಳು. ಅದನ್ನು ಕಲ್ಕೊಳ್ಳುವಂಗದ ನಮ್ಮ ಜೀವನವೂ ಅಷ್ಟೇ.